ಎಲ್ರಿಗೂ ನಮಸ್ಕಾರ. ನಿನ್ನೆ ತಾನೇ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ ರವರು ಒಂದು ಟ್ವೀಟ್ ಮಾಡಿದ್ದಾರೆ. ಅವರಿಗೊಂದು ಸಾಮಾನ್ಯ ಪರಿಜ್ಞಾನ ಇಲ್ಲ. ಏನಾಗಿದೆ ಅಂತ ಹೇಳಿದ್ರೆ, ಟ್ವೀಟ್ ಅಲ್ಲಿ ಯಾರಾದ್ರೂ ಬಂದು ಈ ತರ ಹೇಳ್ತಾರ, ಪ್ರೆಸ್ ಮೀಟ್ ಕರಿಬೇಕು, ವಿದ್ಯಾರ್ಥಿಗಳು ಗೊತ್ತಾಗಬೇಕು. ಎಲ್ಲ ಅವ್ರು ಅನ್ಕೊಂಡಿದ್ದಾರೆ, ಎಲ್ಲ ಹೈಫೈ ಮೊಬೈಲ್ಸ್, ಐಫೋನ್ಸ್, ಐ ಟ್ಯಾಬ್ಸ್ ಅಂತ ಮೊಬೈಲ್ಸ್ನ ಇಟ್ಕೊಂಡು ಕೂತಿದ್ದಾರೆ, ಏನು ಇವರು ಟ್ವಿಟ್ ಕಾಯ್ತಾ ಇದಾರೆ ಅಂತ ಅನ್ಕೊಂಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಅಡ್ಡ ಗೋಡೆ ಮಧ್ಯೆ ದೀಪ ಇಟ್ಟಂಗಾಗಿದೆ. ಏನ್ ಮಾಡ್ತಾವ್ರು, ಇಡೀ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇಂಥ ವೇಸ್ಟ್ಲೆಸ್ ಸಚಿವರನ್ನ ನಾವು ನೋಡಿಲ್ಲ, ಎಜುಕೇಶನ್ ಮಿನಿಸ್ಟರ್ನ. ಮುಂದೇನು ನೋಡಬಾರ್ದು, ಇವರೇ ಲಾಸ್ಟ್ ಆಗಿರ್ಬೇಕು. ಯಾಕಂದ್ರೆ ಇವರು ಕೊಡೋ ಒಂದು ಸ್ಟೇಟ್ಮೆಂಟ್ ಹೆಂಗುಂಟು ಅಂತ ಹೇಳಿದ್ರೆ, ಅವರು ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಒಂದೇನೋ ಮಿನಿಸ್ಟರ್ ಅಲ್ಲ, ಒಂದೇನೋ ಬಂದು ಹೇಳ್ಬೇಕಲ್ವ, ಅದಕ್ಕೊಂದೇನೋ ಹೇಳ್ಬಿಟ್ಟು ಹೋಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಆಡ್ ಸೆಮಿಸ್ಟರ್ ಎಕ್ಸಾಮ್ ಆಗಿಲ್ಲ, ಇವನ್ ಸೆಮಿಸ್ಟರ್ ಕ್ಲಾಸಸ್ ಮಾಡ್ತಿದ್ದಾರೆ ಆಫ್ಲೈನ್ ಅಲ್ಲಿ, ಆನ್ಲೈನ್ ಅಲ್ಲಿ, ಅದು ಇವ್ರಿಗೆ ಗೊತ್ತಿಲ್ಲ. ಇನ್ನು ಇವರು ಎಕ್ಸಾಮ್ ಮಾಡಿಕೊಟ್ಟಿದ್ದಾರೆ, ಯಾವ ಎಕ್ಸಾಮ್ ಅಂತ ಕ್ಲಾರಿಟಿ ಕೊಟ್ಟಿದ್ದಾರ? ಇಲ್ಲ, ಆಡ್ ಸೆಮ್ ಇವನ್ ಸೆಮ್ ಕ್ಲಾರಿಟಿ ಕೊಟ್ಟಿಲ್ಲ. ಸೆಮಿಸ್ಟರ್ ಎಕ್ಸಾಮ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ಅಕ್ಟೋಬರ್ ಟೈಮಲ್ಲಿ ನೆಕ್ಸ್ಟ್ ಸೆಮ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಏನು ಕ್ಲಾರಿಟಿ ಕೊಟ್ಟಿದ್ದಾರೆ ಇದರಲ್ಲಿ? ಮಾನ್ಯ ಸಚಿವರೇ, ಮೊದಲು ನೀವು ಪ್ರೆಸ್ ಮೀಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದು ಹೇಳಿ ಈ ತರ ಮಾಡ್ತಿದ್ದೀವಿ ಅಂತ. ಬರೀ ನಿಮ್ದು ಟ್ವಿಟರ್ ಅಲ್ಲಿ ಹಾಕಿದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ರೀಚ್ ಆಗಲ್ಲ. ಹಳ್ಳಿ ಕಡೆ ವಿದ್ಯಾರ್ಥಿಗಳಿದ್ದಾರೆ, ನಿಮ್ ತಲೆ ಸರಿ ಆಗಿದೆ ಅಂತ ಅನ್ಕೊಳ್ತೀನಿ. ಮಾಡೋ ಕೆಲಸ ನೆಟ್ಟಗಾಗಿ ಮಾಡಿ, ಯಾಕಂದ್ರೆ ನೀವು ಒಬ್ಬ ಸಚಿವರು, ಉನ್ನತ ಶಿಕ್ಷಣ ಸಚಿವರು, ನಿಮ್ಗೆ ಬೆಳೆದಿದ್ದ ಕೆಲಸ ಎಲ್ಲ ಮಾಡೋಕ್ಕಾಗುತ್ತೆ. ವಿದ್ಯಾರ್ಥಿಗಳ ಜೀವನದ ಬಗ್ಗೆ ಒಂದು ಗಮನ ಕೊಡೋಕ್ಕಾಗುತ್ತಾ? ಸರಿಯಾಗಿ ಏನಾದ್ರು ಕೊಟ್ಟಿದ್ದೀರಾ ಇಲ್ಲಿ ತನಕ? ಬೇಕಾದಾಗ ಸ್ಟೇಟ್ಮೆಂಟ್ ಕೊಡ್ತೀರಾ, ಬೇಕಾದಾಗ ಮಾತಾಡ್ತೀರಾ, ಏನ್ ಅನ್ಕೊಂಡಿದ್ದೀರಿ? ಒಮ್ಮೆ ವಿಸಿಗಳ ಹತ್ರ ಕೇಳಿ, ಹೆಂಗ್ ಕ್ಲಾಸಸ್ ಆಗ್ತೊಂಡು ಏನಾಗ್ತೊಂಡು ವಿಸಿಗಳು ಹೇಳ್ತಾರೆ, ಪೋಷನ್ ತಲುಪ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ, ಆನ್ಲೈನ್ ಕ್ಲಾಸ್ ತಲುಪ್ತಾ ಇಲ್ಲ ಅಂತ. ನೀವ್ ಹೇಳ್ತೀರಾ ಎಲ್ಲ ಮುಟ್ಟಿದೆ, ಅದು ಮಾಡ್ತೀವಿ ಇದು ಮಾಡ್ತೀವಿ, ಏನ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀರಿ? ಏನ್ ಜೀವನದಲ್ಲಿ ಆಟಾಡ್ತಿದ್ದೀರಾ ವಿದ್ಯಾರ್ಥಿಗಳದ್ದು? ಇದೇ ಲಾಸ್ಟ್ ಇದೆ, ಇನ್ನು ಈ ತರ ಎಲ್ಲ ಆಗ್ಬಾರ್ದು. ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟು ಏನ್ ಮಾಡ್ತೀರಾ ಅಂತ. ಆರ್ಟ್ ಸೆಮಿಸ್ಟರ್ ಎಕ್ಸಾಮ್ ಹೆಂಗ್ ಮಾಡ್ತೀರಾ, ಏನ್ ಅನ್ಕೊಂಡ್ರಿ? ಯಾವಾಗ ಎಕ್ಸಾಮ್ ಕ್ಲಾಸಸ್ ಮುಗ್ದಿದೆ, ಇನ್ನೇನ್ ರಿವಿಷನ್ ಕ್ಲಾಸಸ್ ಮಾಡ್ತೀರಾ ಇನ್ ಪುನಃ ಅವರಿಗೆ? ಇಲ್ಲ ತಾನೇ ಮಾಡಲ್ಲ. ಹೆಂಗ್ ಎಕ್ಸಾಮ್ ಬರೀತಾರೆ ಅವರು? ಆನ್ಲೈನ್ ಅಲ್ಲಿ ಕ್ಲಾಸಸ್ ಮಾಡ್ತೀರಾ, ಏನು ಅರ್ಥ ಆಗಲ್ಲ. ಫಸ್ಟ್ ಆಫ್ ಆಲ್ ರೀಚು ಆಗಲ್ಲ, ಪುನಃ ಇದು ಇನ್ನೊಂದೇ ಅದ್ರದ್ದು. ಎಕ್ಸಾಮ್ ಮಾಡಿದ್ರೆ ಕ್ಲಾರಿಟಿ ಇಲ್ಲ, ಇದೇ ಎಕ್ಸಾಮ್ ಇವನ್ ಆಡ್ ಎಕ್ಸಾಮ್ ಮಾಡ್ತೀರಾ, ಇವನ್ ಎಕ್ಸಾಮ್ ಮಾಡ್ತೀರಾ, ನಿಮ್ಗಿಂತ ಕ್ಲಾರಿಟಿ ಇಲ್ಲ. ಸರಿಯಾಗಿ ಒಂದು ಅಪ್ಡೇಟ್ ಕೊಡಿ, ಕ್ಲಾರಿಟಿ ಕೊಡಿ ವಿದ್ಯಾರ್ಥಿಗಳಿಗೆ. ನೀವು ಅಡ್ಡಗೋಡೆಯಲ್ಲಿ ದೀಪ ಎಲ್ಲ ಇಡೋದು ಬೇಡ, ಇಲ್ಲಿ ಯಾರು ಇಲ್ಲಿ ಆಟಾಡೋಕೆ ಬಂದಿಲ್ಲ. ಎಲ್ಲರೂ ವಿದ್ಯಾರ್ಥಿಗಳು ಕಲಿಯೋಕೆ ಬಂದು ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಉನ್ನತ ಶಿಕ್ಷಣ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಬಂದವರು ಇರೋದು. ಅವ್ರ ಕನಸುಗಳು 106 ಇದೆ, ಆ ಕನಸುಗಳನ್ನು ಪೂರೈಸಲು ನೋಡಿ. ಅದು ಬಿಟ್ಟು ಅಡ್ಡಗಾಲು ಇಡಬೇಡಿ ಅವ್ರ ಕನಸುಗಳಿಗೆ. ಆದಷ್ಟು ಬೇಗ ರಿಪ್ಲೈ ಮಾಡಿ, ಏನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತೀರಾ, ಪ್ರೆಸ್ ಕಾನ್ಫರೆನ್ಸ್ ಕರೀರಿ. ಟ್ವಿಟರ್ ಅಲ್ಲೆಲ್ಲ ಬೇಡ ನಿಮ್ದು, ಟ್ವಿಟರ್ ಅಲ್ಲಿ ಯಾರು ನೋಡಲ್ಲ ವಿದ್ಯಾರ್ಥಿಗಳು, ಎಲ್ಲರ ಬಳಿ ಟ್ವಿಟರ್ ಇಲ್ಲ. ಯಾರೋ ಒಂದು ಪಾಪ ಹಳ್ಳಿಯಲ್ಲಿರೋ ವಿದ್ಯಾರ್ಥಿಗಳು ನೀವ್ ಏನ್ ಹೇಳ್ತೀರಾ ಅಂತ ನನಗೆ ಗೊತ್ತಾಗಲ್ಲ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇದನ್ನು.